ಜಯ ಸುಂದರ ನದಿ ವನಗಳ ನಾಡೆ, ಜಯ ವೀರ ಋಷಿಗಳ ಮೇಲೆ, ಜಯ ಭಾರತ ಜನನಿಯ ತನುಜಾತೆ. ಕುಡಿಯುವನು
ಮಾತೆಯನ್ನ ಮರೆಸುತ್ತಾ ಗ್ರಾಮ ದೇವತೆಯಲ್ಲಿ ಭಕ್ತಿಯ ವಂದನೆಯನ್ನು ಸಮರ್ಪಿಸುತ್ತಾ ಈ 13ನೇ ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಮೇಳದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆ ಮೇಲೆ ಪವನ ಸಾನ್ನಿಧ್ಯ ವಹಿಸಿದ್ದ ಇರೋರು ಪೂಜ್ಯರ ಪಾದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯಗಳೇ, ಸಾಹಿತಿಗಳೇ, ಕಲಾವಿದರೇ, ಶಿಕ್ಷಕರೇ, ವಿದ್ಯಾರ್ಥಿ ಮಿತ್ರರೇ, ರೈತ ಬಾಂಧವರೇ ಹಾಗೂ ಪತ್ರಿಕಾ ಪ್ರಸಾರ ಮಾಧ್ಯಮದ ಮಿತ್ರರೇ, ತಮಗೆಲ್ಲರಿಗೂ ಶರಣಾರ್ಥಿಗಳು. ಸಮ್ಮೇಳನದ ಒಂದು ರೂಪರೇಷೆ ಕುರಿತಾಗಿ ಏನು ಬಹಳ ನಾನು ಹೇಳೋದಿಲ್ಲ. ಒಂದು ವಿಷಯ ಹೇಳೋದಕ್ಕೆ ನಾನು ವಿನಮ್ರನಾಗಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬೆಳಗಾವಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಬಹುದೊಡ್ಡದಾದಂಥ ಹರವನ್ನು ಹೊಂದಿರುವಂಥ ಕ್ಷೇತ್ರದ ಎಲ್ಲ ಸಾಹಿತಿಗಳು, ಸಾವಿರಾರು ಸಾಹಿತಿಗಳಿರುವಂಥದ್ದು, ಸಮ್ಮೇಳನದಲ್ಲಿ ಅವರನ್ನೆಲ್ಲ ಬಳಸಿಕೊಳ್ಳುವಂತಹದ್ದು ಆ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಒಂದು ಗಮನ ಕೊಟ್ಟಿದ್ದೇವೆ. ದಯವಿಟ್ಟು ಕ್ಷಮಿಸಬೇಕು. ಹಿರಿಯ ಸಾಕಷ್ಟು ಜನ ವಿದ್ವಾಂಸರು, ಸಾಹಿತಿಗಳು ನಮ್ಮ ಎದುರಿಗಿದ್ದರೂ ಕೂಡ ಅವರಿಗೆ ಸಾಕಷ್ಟು ಅವಕಾಶಗಳು ಲಭ್ಯ ಆಗಿರೋದರಿಂದ ಅವನ್ನು ಹೊರತುಪಡಿಸಿ ಗೋಕಾವಿ ನಾಡಿನ ಪ್ರತಿಭೆಗಳೇ ಆಗಿರುವಂತಹ ನಾವು ಗೂಡಲಿಗೆ ಬಿ ಅವರು ವೇದಿಕೆ ಮೇಲೆ ಇರ್ತಾರೆ, ಅಜಿತ್ ಮಣ್ಣಿಕೇರಿ ಅವರು, ಸಿದ್ಧಾರ್ಥ ಪಾಡೇಲ್ ಅವರು ಅನ್ನುವಂತಹ ಬಹುದೊಡ್ಡ ಚಿಂತಕರು ನಮ್ಮ ಜೊತೆಗೆ ಇರ್ತಾರೆ ವೇದಿಕೆ ಮೇಲೆ, ಅವರು ಗೋಷ್ಠಿ ಒಳಗಿರ್ತಾರೆ. ಡಾಕ್ಟರ್ ಮಹಾದೇವ್ ಜಿಟ್ಟಿಮನಿ ಇಲ್ಲಿ ಅವರು, ಸುರೇಶ್ ಹನಗಂಡಿ ಅವರು ಇಲ್ಲಿ ಅವರು, ವಾಯಂ ಭಜಂತ್ರಿ ಅವರು ಬಹಳ ದೊಡ್ಡ ವಿದ್ವಾಂಸರು ಇವರೆಲ್ಲ, ಅವರೆಲ್ಲ ಎಲ್ಲೂ ಮರೆತು ಹೋಗಿದ್ರು. ಅವಾಗ ಮಕ್ಕಳು ಪ್ರಾಥಮಿಕ ಶಿಕ್ಷಣದಲ್ಲಿ ಅದನ್ನ ಅಪ್ಕೋತಾರೆ. ಅದನ್ನೆಲ್ಲ ಬಿಟ್ಟು ನಾವು ಪ್ರಾಥಮಿಕದಾಗ ಯಾವುದೊಂದು ಉನ್ನತ ಶಿಕ್ಷಣ ಕನ್ನಡ ಇರದ ನಾವು ಪ್ರಾಥಮಿಕದಾಗ ಅವರಿಗೆ ಕನ್ನಡ ತಗೋತೋ ಅಂದ್ರೆ ಪಾಲಕರು ಒಪ್ಪುದಿಲ್ಲ. ನಾವಿಲ್ಲಿ ಕೂತವರು ನಮ್ಮ ಮಕ್ಕಳನ್ನ ಕೂಡ ಇಂಗ್ಲಿಷ್ ಶಾಲೆಗೆ ಕಳಿಸ್ತಾ ಇದ್ದೇವೆ. ಸಚಿವ ಹೋಗಕ್ಕೆ ನಾವು ಇದನ್ನ ಅದಕ್ಕೆ ಸಾಧ್ಯವಷ್ಟು ಎಲ್ಲ ತಜ್ಞರು ಕನ್ನಡ ಭಾಷೆಯಲ್ಲಿ ಬರೀಬೇಕು ಹಾಗೂ ಸರ್ಕಾರ ಕೂಡ ಕನ್ನಡ ಭಾಷಾಂತರ ಮಾಡಿದ ಪುಸ್ತಕಗಳಿಗೆ ಮನ್ನಣೆ ಕೊಡಬೇಕು. ಕಣ್ಣು ಕುಕ್ಕಿಸುವಂತಹ ದೇವಿತ್ರಮಾನ, ಹರ್ಷ ಹುಟ್ಟಿಸುವಂತಹ ಶೋಭಾಯಮಾನ, ಕನ್ನಡದ ಪ್ರಾಣ, ಕನ್ನಡದ ಮಾನ. ಸಾವಿತ್ರಿ ಕೆಂಗಲಾಪುರ್ ಈ ಎಲ್ಲ ಗ್ರಂಥಗಳ ಲೋಕಾರ್ಪಣೆ, ಪ್ರತಿ ಹೆಜ್ಜೆಯನ್ನು ಈಗಿನ ವಿನಾಶನ ಮಾಡಿರ್ತಕ್ಕಂಥ ಪ್ರಕೃತಿಯ ಮಡಿಲಲ್ಲಿರುವ ಹೂವು ಹಣ್ಣು. ಇವತ್ತು ಗೋಕಾಕ್ ನಗರದಲ್ಲಿ 13ನೇ ಬೆಳಗಾವಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಉದ್ಘಾಟನಾ ಸಮಾರಂಭ ನೆರವೇರಿಸಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಯಾಕಂದರೆ ಈ ಉದ್ಘಾಟನಾ ಸಮಾರಂಭನ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಮಾಡಬೇಕಾಯ್ತು. ನಾಳೆ ಸಮಾರೋಪದ ಅಧ್ಯಕ್ಷ ನಮ್ದಿತ್ತು. ಯಾಕಂದ್ರೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಬೆಂಗಳೂರಲ್ಲಿರೋದ್ರಿಂದ ಉದ್ಘಾಟನಾ ಕಾರ್ಯಕ್ರಮ ನಾನು ಮಾಡಿ ಸಮಾರೋಪದ ಅಧ್ಯಕ್ಷ ನಾಳೆ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಇವತ್ತು ನಾವು ಗೋಕಾಕದಲ್ಲಿ ಬೆಳಗಾವಿ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ನಮ್ಮ ಊರಲ್ಲಿ ಆಗ್ತದಂದ್ರೆ ನಮಗೆಲ್ಲರಿಗೂ ಹೆಮ್ಮೆ ಪಡುವಂಥ ವಿಷಯ ಇದು. ನಾವೆಲ್ಲ ಹೆಮ್ಮೆ ಪಡ್ಕೋಬೇಕು, ಸಂತೋಷ ಪಡ್ಕೋಬೇಕು, ಇದೊಂದು ದೊಡ್ಡ ಹಬ್ಬ ಅಂತ ತಿಳ್ಕೊಂಡು ನಾವೆಲ್ಲರೂ ಆಚರಣೆ ಮಾಡಬೇಕಂತ ಎಲ್ಲ ಸಾಹಿತ್ಯಗಳಲ್ಲಿ ನಾನು ಸಂತೋಷದ ಖುಷಿಯಿಂದ ಹೇಳ್ತೀನಿ. ಎಲ್ಲ ಯಾಕಂದ್ರೆ ಅನೇಕ ಈ ಸಮ್ಮೇಳನ ಅಧ್ಯಕ್ಷರು ಎಲ್ಲ ಕಟ್ಟಿಯವರು ಎಲ್ಲರೂ ಮಾತಾಡಿದ್ರು. ನಾನು ಹೇಳ್ತೀನಿ, ನಾವೆಲ್ಲರೂ ಕನ್ನಡ ಜಲ
ಭಾಷೆ ಈ ವಿಚಾರ ಬಂದಾಗ ಕನ್ನಡ ನೆಲ ಜಲ ಭಾಷೆ ಬಂದಾಗ ನಾವೆಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಅನೇಕ ವರ್ಷದ ಹೋರಾಟ ಮಾಡ್ಕೋತ ಬಂದಿದ್ವಿ. ಮುಂದಾದರೂ ನಾವೆಲ್ಲರೂ ಹೋರಾಟ ಮಾಡ್ಕೋತಬೇಕು. ಎರಡನೇ ವಿಚಾರ, ನಾವೆಲ್ಲರೂ ನಮ್ಮ ಮಕ್ಕಳನ್ನಂದ್ರೆ ಕನ್ನಡ ಶಾಲೆಗೆ ಬರೋಂಗೆ ಆಕರ್ಷಣೆ ಮಾಡಬೇಕಾಗತ್ತೆ. ಯಾಕಂದ್ರೆ ನಾವು ಬೇರೆ ಭಾಷೆ ಕಲಿಬೇಡ್ರಂತ ಹೇಳಿದ್ರಲ್ಲ, ಕನ್ನಡ ಭಾಷೆಯನ್ನು ಕನ್ನಡ ಶಾಲೆ ಉಳಿಸಿ ಬೆಳೆಸಿ ನಿಮ್ಮ ಮತ್ತೊಂದು ಭಾಷೆಗೆ ಹೋದ್ರೆ ಕನ್ನಡ ಒಳ್ಳೆಯದಾಗ್ತೈತಿ. ಇದಕ್ಕೆ ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಅಂದರೆ ಪಾಲಕರ ಬಗ್ಗೆ ಹೆಚ್ಚು ಚಿಂತನೆ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಇದರ ಜೊತೆಗೆ ಯಾಕಂದ್ರೆ ನಾವೆಲ್ಲರೂ ಇದೀಗ ಕನ್ನಡ ನೆಲ ಜಲ ಭಾಷೆ ಬಂದಾಗ ಒಕ್ಕಟ್ಟಾಗಿ ಹೋರಾಟ ಮಾಡ್ತೇವೆ. ಉದಾಹರಣೆ, ನಾವೆಲ್ಲರೂ ಕಾವೇರಿ ನದಿ ವಿಚಾರ ಬಂದಾಗ ಕಾವೇರಿ ನೀರಿಂದ ತಮಿಳುನಾಡು ನೀರು ಹೋಗ್ತಾ ಇಡೀ ಕರ್ನಾಟಕ ಜನ ಒಂದಾಗಿ ಒಕ್ಕಟ್ಟಾಗಿ ಎಲ್ಲರೂ ಹೋರಾಟ ಮಾಡ್ತೇವೆ. ಆದರೆ ನಮ್ಮ ವಿಚಾರ ಬಂದಾಗ ಕೃಷ್ಣಾ ಇರಲಿ ಘಟಪ್ರಭಾ ಇರಲಿ ಮಾತಾ ವಿಚಾರ ಬಂದಾಗ ಎಲ್ಲರೂ ಮತ್ತು ಅದರ ದೃಷ್ಟಿಯಲ್ಲಿ ಒಂದಾಗಿ ಒಕ್ಕಟ್ಟಾಗಿ ಹೋರಾಟ ಮಾಡ್ಬೇಕು. ಯಾಕಂದ್ರೆ ತಾವೆಲ್ಲ ನೋಡಿದಾಗ ಯಾಕಂದ್ರೆ ನಮ್ಮಲ್ಲೇನು ಯಾಕಂದ್ರೆ ಭಾಳ ಸಮಸ್ಯೆ ಬಂದಾಗ ಇಲ್ಲಿಯವರು ಈ ದಕ್ಷಿಣ ಉತ್ತರ ಅನ್ನೋಕ್ಕಿಂತ ನಾವು ನಿಮ್ಮೆಲ್ಲರೂ ಆ ದೃಷ್ಟಿಯಿಂದ ಇದು ಮಾಡ್ತೀವಿ, ಅವರು ನಮ್ಗೆ ಆ ದೃಷ್ಟಿಯಿಂದ ಮಾಡ್ಬೇಕಂತೇಳಿ ಅವಾಗ ನಮ್ಮ ಕನ್ನಡ ಯಾಕಂದ್ರೆ ಬರೀ ನಾವು ಕರ್ನಾಟಕದ ಬಾಯಿಲಿಲ್ಲ, ನಮ್ಮ ಮನಸ್ಸೆಲ್ಲ ಒಂದಾಗ್ತೀವಿ. ಆರು ಕೋಟಿ ಜನರ ಮನಸ್ಸು ಒಂದಾದ ನಾವು ಎಲ್ಲರೂ ಒಂದಾಗ್ತೀವಿ, ಕನ್ನಡಿಗರಾಗ್ತೀವಿ. ಅದಕ್ಕೆ ನಮ್ಮಲ್ಲಿ ಬೇರೆ ಬಾರ್ದು. ನಮ್ಮ ವಿಚಾರದಾಗ ಅವರು ನಮ್ಮ ವಿಚಾರದಾಗ ಅವರು ಹೋರಾಟ ಮಾಡಿದ್ರೆ ನಾವು ಇನ್ನೂ ಭಾಳ ಎತ್ತರ ಬೆಳೆದು ಕನ್ನಡದವರು ಈ ವಿಚಾರದಲ್ಲಿ ನಾವು ಒಂದಾಗಬೇಕು. ಇದರ ಜೊತೆಗೆ ನಮ್ಮ ಅಧ್ಯಕ್ಷರಾದ ಶ್ರೀಮತಿ ಮಂಗಳಾ ಮೆಟಗೂರ್ ಅವ್ರು ಹೇಳಿರೋ ಯಾಕಂದ್ರೆ ತಾವು ಸುವರ್ಣಸೌಧ ಖಾಲಿ ಬಿದ್ದತಿ, ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸ್ಬೇಕಂತೇಳಿ ಅದಕ್ಕೆ ನಾನು ಯಾಕಂದ್ರೆ ಒಂದ ವಿನಂತಿ ಅಂದರೆ ಏನು ಮಾಡ್ತಂದ್ರೆ ನಮ್ಮಲ್ಲಿ ದಕ್ಷಿಣ ಉತ್ತರ ಭೇದ ಈಗಾಗಲೇ ಸಾಕಷ್ಟು ಐತಿ. ಅದಕ್ಕೆ ಅದನ್ನು ಹೋಗ್ಲಾಡ್ಸ್ಬೇಕಂದ್ರೆ ನಾವು ರಾಜಕಾರಣಕ್ಕಿಂತ ತಾವೇನು ಸಾಹಿತ್ಯ ಇದ್ರಿ ನಮ್ಮ ಶಬ್ದದಲ್ಲಿ ಭಾಳ ಶಕ್ತಿ ಇದೆ. ಅದಕ್ಕೆ ನಮ್ಮ ಶಬ್ದದ ಮುಖಾಂತರ ತಾವು ಹೋರಾಟ ಮಾಡ್ಬೇಕು. ಯಾಕಂದ್ರೆ ಶಬ್ದ ಮುಖಾಂತರ ಬರೆಯುವಂಥ ಬರವಣಿಂದ ಇಡೀ ದೇಶದಲ್ಲಿ ಕ್ರಾಂತಿ ಇರೋ, ಇಡೀ ಜಗತ್ತಲ್ಲಿ ಕ್ರಾಂತಿ ಇರೋ ನಮ್ಮ ಜೊತೆ ನಿಮಗೆ ಹೆಚ್ಚು ಶಕ್ತಿ ಇದೆ. ನಿಮ್ಮ ಜೊತೆಗೆ ನಾವು ಇರ್ತೀವಿ, ಕೂಡ ಎಲ್ಲರೂ ಕೂಡ. ಯಾಕಂದ್ರೆ ಉತ್ತರ ದಕ್ಷಿಣ ಮತ್ತು ಭೇದ ಮರೆತು ನಾವು ಒಂದಾಗಿ ಹೋರಾಟ ಮಾಡಿದ್ರೆ ತಾವು ಹೇಳಿದಂಗೆ ಸುವರ್ಣಸೌಧದಲ್ಲಿ ಎಲ್ಲ ಕಚೇರಿ ಬರುವಂಥ ಸಾಮಾಜಿಕ ಪ್ರಯತ್ನ ನಾವು ಮಾಡ್ತೀವಿ. ಯಾಕಂದ್ರೆ ಇದರ ಜೊತೆಗೆ ತಾವು ಇನ್ನೊಂದು ವಿಚಾರಗಳಿಗೆ ಭಾಳ ಮುಖ್ಯವಾದ್ರೆ ಎಲ್ಲ ಕೂಡ ಒಂದೊಂದು ಕೆರೆಗಳಾಗಬೇಕಂತೇಳಿ ಅದಕ್ಕೆ ತಾವೆಲ್ಲರೂ ಯಾಕಂದ್ರೆ ರಾಜಕೀಯ ಇಚ್ಛಾಶಕ್ತಿ ಬೇಕಾಗಿದೆ ಆ ಭಾಗದ ಶಾಸಕರು ಸಚಿವರು ಲೋಕಸಭಾ ಸದಸ್ಯರು. ಯಾಕಂದ್ರೆ ತಾವೆಲ್ಲ ಹೇಳ್ತಾರೆ ಒಂದೊಂದು ದೂರಾಗೀಗ ತಾವು ಕೆರೆಗಂತಿ ದೂರದ ಮಾಡ್ತಾರೆ, ಸ್ಮಶಾನ ಜಾಗ ಸಿಗಲ್ಲ ಊರಾಗ ಅಂದ್ರೆ ಅಂತ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಒಂದು ಸ್ಮಶಾನ ಮಾಡ್ತಂದ್ರೆ ಯಾಕಂದ್ರೆ ನಾವು ಜೀವಂತಿರ್ತ ಜನಕ್ಕೆ ಸರಿ ಇದು ಮಾಡೋಕ್ಕಲ್ಲ, ಸತ್ತಾಗ ನಾವು ಸರಿಯಾಗಿ ಒಂದು ಜಾಗಗಳಲ್ಲಿ ಇದು ಮಾಡಿ ಸ್ವಲ್ಪ ಮಾಡಿ ಕೊಡಬೇಕಂತ ಪರಿಸ್ಥಿತಿ ಇವತ್ತು ಹಳ್ಳಿಯಲ್ಲಿಲ್ಲ. ಅದಕ್ಕೆ ತಾವೆಲ್ಲರೂ ರಾಜಕೀಯ ಇಚ್ಛಾಶಕ್ತಿ ಹೊಂದಿದಂತ ಆ ಭಾಗದ ಶಾಸಕರು ಸಚಿವರು ಲೋಕಸಭಾ ಸದಸ್ಯರು ಮನಸ್ಸು ಮಾಡಿದ್ರೆ ನೀವು ಹೇಳಿ ಕೆರೆ ಬಗ್ಗೆ ಭಾಳ ಮುಖ್ಯವಾದ ಮುಂದಿನ ದಿನಮಾನದಲ್ಲಿ ನೀರಿಗೋಸ್ಕರ ದೊಡ್ಡ ಒಂದು ಯುದ್ಧ ನಡೆದ್ರು ತಪ್ಪಾಗಿರ್ಲಿಲ್ಲ. ಯಾಕಂದ್ರೆ ಯುದ್ಧ ನಡೆಯುವಂತ ಕಾಲ ಬಂದಿದೆ. ಯಾಕಂದ್ರೆ ಅನೇಕರೆಲ್ಲ ಹೇಳ್ತಾರೆ ಮೂರನೇ ಮಾವಿ ಜಗತ್ತಾಗ್ತದೆ, ಇಡೀ ಜಗತ್ತಲ್ಲಿ ನೀರಿಗಾಗಿ ಮೂರನೇ ಮಾವಿದ್ದಾಗ್ತದೆ ಅಂತ ಅನೇಕ ಹಿರಿಯರೆಲ್ಲ ಹೇಳ್ತಿದ್ರು. ಅದಕ್ಕೆ ಮುಂದಿನ ದಿನಮಾನದಲ್ಲಿ ನೀರನ್ನು ಉಳಿಸ್ಬೇಕು ಬೆಳೆಸ್ಬೇಕು ಆ ದೃಷ್ಟಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಅದರ ಜೊತೆಗೆ ತಾವೆಲ್ಲ ಹೇಳಿ ನಮ್ಮ ಕನ್ನಡ ಶಾಲೆ ಯಾಕಂದ್ರೆ ನಮ್ಮ ಮಕ್ಕಳೆಲ್ಲ ಸರಿಯಾಗಿ ಅಂದ್ರೆ ನಮ್ಮ ಸ್ಕೂಲ್ಗಳೆಲ್ಲ ತೋರ್ತಿದ್ದಾವೆ ಅಂತೇಳಿ ತಮ್ಮೆಲ್ಲ ಒಂದೇ ಉದಾಹರಣೆ ಹೇಳ್ತೀವಿ. ಈಗಾಗಲೇ ಉತ್ತರ ಕರ್ನಾಟಕ ವಿಶೇಷವಾಗಿ RMS ಒಳಗೆ ಕೇಂದ್ರ ರಾಜ್ಯ ಕೂಡಿ 700 ಕೋಟಿ ರೂಪಾಯಿ ಬಂದಿರ್ತದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಟಿಕೆಟಲ್ಲಿ 700 ಕೋಟಿ ಹೋಗ್ಬಿಡ್ತಾರೆ, ಅದು ರೊಕ್ಕ ಹೋಗ್ಬಿಡ್ತಾರೆ. ಅದಕ್ಕೆ ಎಲ್ಲ ಟೆಂಡರ್ ಕರೆದಿದ್ರು ಹೈಸ್ಕೂಲ್ ಕಟ್ಟಡ ಅರ್ಧ ಇತ್ತಂದ್ರೆ ಇವತ್ತು ಕೇಂದ್ರ ರಾಜ್ಯದ ಅವರ ಗುದ್ದಾಟಲ್ಲಿ ನಮಗೆ 700 ಕೋಟಿ ಅದರಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಗೆ ಹೆಚ್ಚಿನ ಅನುದಾನ ಇತ್ತು. ಅದಕ್ಕೆ ಇವತ್ತು ನಾವು ಕಳ್ಕೊಂಡಿರೋದನ್ನ ಅದ್ರ ಬಗ್ಗೆ ನಾವೆಲ್ಲ ರಾಜಕಾರಣಿಗಳು ಹೋರಾಟ ಮಾಡಿ ತಂದು ನಮ್ಮೆಲ್ಲ ಕನ್ನಡ ಶಾಲೆ ಓದುವಂಥ ಮಕ್ಕಳು ಒಳ್ಳೆಯ ಕಟ್ಟಡದಲ್ಲಿ ಕಲಿಬೇಕನ್ನುವ ಆ ದೃಷ್ಟಿಯಿಂದ ನಾವು ಹೋರಾಟ ಮಾಡಿಕೊಡ್ತಾರಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಎಲ್ಲ ಸಾಹಿತ್ಯ ಪೂಜೆಗೆ ಒಂದು ವಿನಂತಿ ಮಾಡ್ಕೊತೀನಿ. ತಾವೆಲ್ಲ ಇವತ್ತು ನಾಳೆ ಸಮಾರೋಪ ಆದಂತ ತಾವೊಂದು ನಿರ್ಣಯ ಮಾಡ್ಬೇಕು. ಏನು ನಿರ್ಣಯ ಮಾಡ್ಬೇಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಕನ್ನಡ ಶಾಲೆಗಳು ಇವತ್ತೆಲ್ಲ ಮಳೆಗೆ ಸೂರು ಆಗ್ತಿದ್ದಾವೆ. ಅದಕ್ಕೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಬೆಳಗಾವಿ ಜಿಲ್ಲೆ ಕೊಡಬೇಕಂತೆ ತಾವು ನಿರ್ಣಯ ಮಾಡಿ ಈ ಸಮ್ಮೇಳನದಲ್ಲಿ ಕಳಿಸ್ಕೊಡ್ಬೇಕು. ಅದಕ್ಕೆ ನಾವು ಯಾಕಂದ್ರೆ ನಮ್ಮ ಕರ್ನಾಟಕ ಇದೀಗ ಅವರ ಅಧ್ಯಕ್ಷ ಇದ್ದಂಗೆ ಶ್ರೀಮಂತರು ಎಲ್ಲರೂ ಹೋಗಿ ಕಲಿತಾರೆ, ಹೆಂಗಾರು ಕಲಿತಾರೆ, ಬಡ ಮಕ್ಕಳು ಕಲೀಲಿಕ್ಕಂದ್ರೆ ಕನ್ನಡ ಶಾಲೆಗೆ ಹೋಗ್ಬೇಕು, ಗೌರ್ಮೆಂಟ್ ಶಾಲೆಗೆ ಹೋಗ್ಬೇಕು. ಅದಕ್ಕೆ ತಾವು ಒಂದು ನಿರ್ಣಯ ಮಾಡಿ ತಾವು ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಅಥವಾ ಕರಾವ ನಿರ್ಣಯ ಮಾಡಿ 5 ವರ್ಷದಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಹಾಕಿಸಿ ಕನ್ನಡ ಶಾಲೆ ಗೆದ್ದಿಸಿ 2 ಮಕ್ಕಳು ಸತ್ತಿರೋ ಅದನ್ನು ಉದಾಹರಣೆ ಹಾಕಿ ತಾವು ಕರಾವ ಮಾಡಿ ಅಂದ್ರೆ ಸರ್ಕಾರಕ್ಕೆ ಕಣ್ಣು ತೆಗ್ತೈತಿ, ಎಚ್ಚರ ಆಗ್ತೈತಿ. ಅದಕ್ಕೆ ದಯಮಾಡಿ ತಾವು ಕರಾವ ಮಾಡಿ ಕಳಿಸಿದ್ದಾಗ ನಾವು ಸರ್ಕಾರದಲ್ಲಿ ಹೋರಾಟ ಮಾಡಿ ಬೆಳಗಾವಿ ಜಿಲ್ಲೆಯಲ್ಲಿ ಬಡ ಮಕ್ಕಳಿಗೆ ಕನ್ನಡ ಶಾಲೆ ಕಲಿಸಿ ಅವ್ರಿಗೆ ಒಳ್ಳೆಯ ವಾತಾವರಣದಲ್ಲಿ ವಿದ್ಯಾಭ್ಯಾಸ
ಸಾವಿರದ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತೇಳಿ ತಮ್ಮಲ್ಲಿ ಹೇಳುತ್ತಾ, ಯಾಕಂದ್ರೆ ಸಾಹಿತಿಗಳು ಎಲ್ಲರೂ ಬಹಳ ವಿಚಾರನ ಹೇಳ್ತಾರ, ಅದಕ್ಕೆ ನಾನು ತಿಳಿದಂತ ವಿಚಾರನ ನಾನು ಹೇಳಿದೆ. ಯಾಕಂದ್ರೆ ನಾನು ವಿಶೇಷವಾಗಿ ಯಾಕಂದ್ರೆ ಮುಂಜಾನೆ ಯಾವುದು ಕಾರ್ಯಕ್ರಮ ಬರೋದಿಲ್ಲ, ಇವತ್ತು ಬಂದದ್ದು ವಿಶೇಷ. ಯಾಕಂದ್ರೆ ನಮ್ಮ ಕಾರ್ಯಕ್ರಮ ಎಲ್ಲ 4 ಗಂಟೆ ಮುಂದೆ ಪ್ರಾರಂಭ ಮಾಡ್ತೀವಿ, ಅದಕ್ಕೆ ನಿಮ್ಮೆಲ್ಲ ಸಾಹಿತಿಗಳು ನೋಡಬೇಕು, ದರ್ಶನ ಮಾಡಬೇಕು, ಪೂಜೆ ಅಂತೇಳಿ ಅವ್ರು ಕಡೆ ಜನರಿ ಅಂತೇಳಿ ನಿಮ್ಮ ಕಾರ್ಯಕ್ರಮ ಬಂದಿದ್ವಿ. ಮುಂದಿನ ದಿನಮಾನದಲ್ಲಿ ಎಲ್ಲ ಸಾಹಿತಿಗಳಿಗೆ ದೇವರು ನಿಮಗೂ ನನ್ನ ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿರುವಂತಹ ನಾವೆಲ್ಲರೂ ಒಳ್ಳೆ ಮಳೆ ಬೆಳೆಯಾಗಿ ದೇವರು ನಮ್ಗೆ ಸುಖವಾಗಿರ್ಲಿ ಅಂತೇಳಿ ಎಲ್ಲ ಹಾರೈಸಿ ಎಲ್ಲ ಸಾಹಿತಿಗಳು ಅನೇಕ ಹೋರಾಟ ಮಾಡಿ ಈ ರಾತ್ರಿ ಶುಭ ಮಂದಿದ್ರೆ ಇನ್ನೂ ಮುಂದಿನ ಮುಂದಿನ ಈ ರಾತ್ರಿ ಶುಭಂದ್ರೆ ಇನ್ನೂ ಭಾರತ ದೇಶದ ಎತ್ತರಕ್ಕೆ ಈ ರಾತ್ರಿ ಬೆಳೆಸಿ ಆ ದೇವರ ಭಗವಂತ ನಿಮಗೆ ಶಕ್ತಿ ಕೂಡಲೇ ಹಾರೈಸಿ ಇವತ್ತಿನ ಸಮಾರಂಭದಲ್ಲಿ ಕರೆದು ನನಗೆ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲಿದ್ದಂಥ ಪೂಜ್ಯರಿಗೆ ಇಲ್ಲಿ ನೆರವೇರಿದ ಸಮಸ್ತ ಎಲ್ಲ ತಾಯಂದಿರಿಗೆ ಗುರುವಿಗೆ ವಂದಿಸಿ ನನ್ನ ಮಾತು ಮುಚ್ಚಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.